ಮೈಸೂರು ಪೇಟ ಅಂದ್ರೇನೆ ಅದಕ್ಕಿರೋ ಗತ್ತು ಗೈರುತ್ತೆ ಬೇರೆ. ಹಳ್ಳಿಯ ಸಾಧಕನಿಂದ ಹಿಡಿದು ಈ ದೇಶದ ಪ್ರಧಾನಮಂತ್ರಿಯವರೆಗೂ ಈ ಪೇಟವನ್ನ ಮುಡಿಗೇರಿಸಿಕೊಂಡವರಿದ್ದಾರೆ. ರಾಜರ ಕಾಲದ ರಾಯಲ್ ಸಿಂಬಲ್ ಆಗಿ ಪೇಟವನ್ನ ತಯಾರಿಸೋದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ವಿಚಾರ. ಮೈಸೂರು ಪೇಟವನ್ನ ನಂಬಿಕೊಂಡೇ ಮೈಸೂರಿನಲ್ಲಿ ಹಲವು ಕುಟುಂಬಗಳು ಇಂದಿಗೂ ಬದುಕು ಕಟ್ಟಿಕೊಂಡಿವೆ. ಮೈಸೂರು ಪೇಟ ತಯಾರಿಕೆಯಲ್ಲಿ ಜಿಲ್ಲೆಯ ವಿದ್ಯಾರಣ್ಯಪುರದಲ್ಲಿರೋ ನಂದನ ಕಲಾಕುಟೀರವು ಒಂದು. ಇಲ್ಲಂತೂ ಒಂದು ಬಗೆಯ ಪೇಟವಲ್ಲ, ತರ ತರಹದ ಪೇಟಗಳನ್ನು ಕಾಣಲು ಸಾಧ್ಯವಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಾಹುಲ್ ಗಾಂಧಿ ಸೇರಿದಂತೆ ಹಲವು ಗಣ್ಯರಿಗೆ, ಚಿತ್ರ ನಟರಿಗೆ ನೀಡಲಾದ ಪೇಟಗಳೆಲ್ಲವೂ ಇಲ್ಲಿಯೇ ತಯಾರಿಸಲಾಗಿರುವುದು ವಿಶೇಷ. ಯಾವ ಡಿಸೈನ್ ಆಗಬೇಕೆಂದು ನಂದನ ಕಲಾಕುಟೀರಕ್ಕೆ ಬಂದು ಮಾಡೆಲ್ ತೋರಿಸಿದ್ರೆ ಸಾಕು, ಅಂತಹದ್ದನ್ನೇ ಮಾಡಿಕೊಡಬಲ್ಲರು. ಶ್ರೀಕಂಠ ದತ್ತ ಒಡೆಯರ್, ಕೆಂಪೇಗೌಡ ಹಾಗೂ ಇನ್ನಿತರ ಅರಸರು ಧರಿಸುತ್ತಿದ್ದ ಪೇಟಗಳನ್ನ ಅದೇ ಮಾದರಿಯಲ್ಲಿ ಕಲಾಕುಟೀರ ಮಾಲೀಕ ನಂದನ್ ಅವರು ಮಾಡಿಕೊಡ್ತಾರೆ. ಹೊರಗಡೆ ಸಿಗದೇ ಇರುವಂತದ್ದು ಈಗ ಮೋದಿ ಅವ್ರಿಗೆ ಕೆಂಪೇಗೌಡರು ಪೇಟ ಮಾಡ್ಕೊಟ್ವಿ, ಅದು ಹೊರಗಡೆ ಸಿಗದೇ ಇರುವಂತದ್ದು. ನಮ್ಮ ಹತ್ರ ಬರ್ತಾರೆ, ಏನ್ ಬೇಕು ಆ ಪ್ಯಾಟ್ರನ್ ಮಾಡಿಸ್ಕೊ ಹೋಗ್ತಾರೆ. ಈಗ ಸೀರಿಯಲ್ಗಳಿಗೆ ಸ್ಕೆಚ್ ತಗೋಬರ್ತಾರೆ, ನಮ್ಗೆ ಈ ತರ ಯಾವ್ದೋ ಒಂದು ಹಳೇದಿರುತ್ತೆ ಸ್ಕೆಚ್ ತರ್ತಾರೆ, ಅದೇ ಆ ತರನೇ ಮಾಡಿಸ್ಕೊಂಡು ಹೋಗ್ತಾರೆ. ಮೈಸೂರು ಪೇಟ ಪರಂಪರೆ ಮತ್ತು ಘನತೆಯ ಪ್ರತೀಕವಾಗಿದೆ. ಅದರಲ್ಲೂ ಗಣ್ಯರ ಉಡುಪಿಗೆ ಮಿರಮಿರ ಮಿಂಚುವ ಪೇಟ ನಿಜಕ್ಕೂ ಮುಕುಟಕ್ಕೆ ಕಿರೀಟದಂತಿದೆ. ಸಣ್ಣ ಹಾಗೂ ಕುಶಲ ಕಲೆಗಾರಿಕೆ, ಬಣ್ಣ ಬಣ್ಣದ ಅಂಚಿನ ರೇಷ್ಮೆಯ ಬಟ್ಟೆಯಿಂದ ಮೈಸೂರಿನ ಪೇಟವನ್ನ ತಯಾರಿಸಲಾಗುತ್ತೆ. ಅರಮನೆಯ ರಾಜಪರಿವಾರ, ದಿವಾನರು, ಹಿರಿಯ ಅಧಿಕಾರಿಗಳು ಈ ಪೇಟವನ್ನ ಧರಿಸುತ್ತಿದ್ರು. ಮೈಸೂರು ಪೇಟದ ಮೂಲ ಯಾವುದು ಎನ್ನುವುದು ನಿರ್ದಿಷ್ಟವಾಗಿ ಹೇಳುವುದು ಕಷ್ಟವಾದ್ರೂ 1399ರಲ್ಲಿ ಮೈಸೂರು ರಾಜರ ವಂಶದ ಆಡಳಿತ ಆರಂಭವಾದಾಗಲೇ ಈ ಮೈಸೂರು ಪೇಟ ಆರಂಭವಾಯಿತು ಎನ್ನಲಾಗುತ್ತೆ. ಇಂದಿಗೂ ಮೈಸೂರು ಪೇಟದ ಬೇಡಿಕೆ ಒಂದಿನಿತೂ ಕಡಿಮೆಯಾಗಿಲ್ಲ. ಅದರಲ್ಲೂ ದಸರಾ ಹತ್ತಿರ ಬಂದ್ರಂತೂ ಮೈಸೂರು ಪೇಟದ ಡಿಮ್ಯಾಂಡ್ ಜೋರಾಗಿರುತ್ತೆ. ಒಟ್ಟಿನಲ್ಲಿ ಸಾಂಪ್ರದಾಯಿಕ ಉಡುಗೆಯ ಜೊತೆಗೆ ಪೇಟ ಧರಿಸಿಕೊಂಡ್ರೆ ಸಿಗೋ ಗೌರವನೇ ಬೇರೆ ಅಲ್ವಾ?